ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಪ್ರವೀಣ್ ಅವರು, ಸಾರಿ ವಿಶು ಅವರು, ರಾಧಾ ಕಲ್ಯಾಣದ ಹೀರೋ ನಮ್ಮ ಜೊತೆಗೆ ಬಂದು ಕೂತಿದ್ದಾರೆ. ಅವ್ರ ಜೊತೆ ನೇರವಾಗಿ ಫೋನ್ ಮಾಡಿ ನೀವು ಮಾತಾಡ್ಬೋದಂತ ನೇರ ಪ್ರಸಾರದ ಕಾರ್ಯಕ್ರಮ ಮುಸ್ಸಂಜೆ ಮಾತು ಕಾರ್ಯಕ್ರಮ. ಪ್ರವೀಣ್, ಆವಾಗಲೇ ಏನೋ ಮಾತಾಡ್ತಿದ್ವಿ, ವೆಂಕಟಾಚಲ ಸರ್, ಆಮೇಲೆ ಅದೇ ಅವ್ರ ರಿಯಾಕ್ಷನ್ ಡೈರೆಕ್ಟರ್ ನೋಡ್ಬಿಟ್ಟು ಒರಿಜಿನಲ್ ಅನ್ಕೋತಾರೆ, ಓಕೆ ಬೊಂಬಾಟ್ ಆಗ್ತಾ ಮಾಡ್ತಾ ಇದಾರೆ ಅಂತ ಕ್ಯಾಮ್ರಾ ಹಾಕೊಂಡಿರ್ತಾರೆ. ಅವರು ಆಲ್ರೆಡಿ ಅನ್ಕಾನ್ಶಿಯಸ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ನಾನು ಅವರು ಸ್ವಲ್ಪ ಪ್ರೀವಿಯಸ್ ಹೇಳ್ತಾ ಇದ್ರು, ಒಂದೆರಡು ನಿಮಿಷ ತಾನೆ ಚೇರ್ ತೆಗ್ಬೇಡ ಒರಿಜಿನಲ್ ಆಗಿ ಬರಲಿ ಅಂತಿದ್ರು. ಬಟ್ ಇದು ಎಷ್ಟು ಸೆನ್ಸಿಬಲ್ ಪಾರ್ಟ್ ಅಂತ ಅವರು ಫೀಲ್ ಮಾಡಿರಲ್ಲ. ಸಡನ್ ಆಗಿ ಹೋಗೆಲ್ಲ ಎತ್ತಿದ್ವಿ, ಅನ್ಕಾನ್ಶಿಯಸ್ ಲೆವೆಲಲ್ಲಿ ಇದ್ರು. ಓಕೆ, ಸ್ವಲ್ಪ ಕೈಕಾಲೆಲ್ಲ ಉಜ್ಜಿ, ಅಫ್ಕೋರ್ಸ್ ಅದು ಮರೆಯಲಾಗದ ಘಟನೆ ಇರ್ಬೇಕು ಸರ್, ಖಂಡಿತ ಎಲ್ಲರಿಗೂ ನೋಡ್ಲಿಕ್ಕೆ ಸಿಗಲ್ಲ. ಮೋಸ್ಟ್ಲಿ ಅವಾಗ ನಿಮ್ಮ ಹತ್ರ ಕ್ಯಾಮ್ರಾ ಇಲ್ಲ ಕೈನಲ್ಲಿ ಅಂತ ಕಾಣ್ತದೆ, ಶೂಟಿಂಗ್ ಸ್ಪಾಟ್ ಆಗಿರೋದ್ರಿಂದ ಅದೆಲ್ಲ ಇದ್ರೆ ಕ್ಯಾಮ್ರಾ ತಕೊಂಡು ನಾವು ತಕೋಬೋದಾಗಿತ್ತು ಅನ್ನೋ ತಲೆಗೆ ಬಂದ್ಬಿಡುತ್ತೆ ಎಲ್ಲರಿಗೂ. ಈಗ ಇಲ್ಲ, ಅದು ಶೂಟ್ ಮಾಡಿದ್ವಿ, ಅದನ್ನು ಟೆಲಿಕಾಸ್ಟ್ ಮಾಡಲಿಲ್ಲ, ಚೆನ್ನಾಗಿರಲ್ಲ ಅಂತ. ಯಾಕಂದ್ರೆ ಎಂಥ ಒಳ್ಳೆ ಒಂದು ಆರ್ಟಿಸ್ಟ್ ಅಂತ ತುಂಬಾ ಜನ ಗೊತ್ತು ಅವ್ರ ಬಗ್ಗೆ. ಡೆಂಗ್ಯೂ ಫೀವರ್ ಮನೆಗೆ ಹೋಗಿ ಫೀವರ್ ಅಂತ ಹೇಳಿ ತಿರ್ಗಾ ನಾಳೆ ಬೆಳಗ್ಗೆ ಒಂದು ವ್ಯಕ್ತಿ ನಮ್ಮ ಜೊತೆ ಇಲ್ಲ ಅಂತ ಹೇಳಿದಾಗ ಎಷ್ಟು ಫೀಲ್ ಆಗುತ್ತೆ ಅಂತ ಆ ಟೀಮಲ್ಲಿ ಇವರಿಗೆ ಗೊತ್ತಾಗುತ್ತೆ. ಅದು ಹೇಳ್ಕೊಳಕ್ಕೆ ಆಗಲ್ಲ ಸರ್ ಅಲ್ವಾ, ಯಾಕಂದ್ರೆ ಓಕೆ ವೆಂಕಟಾದ್ರಿ ಸರ್ ಅಂತ ವ್ಯಕ್ತಿ ಒಬ್ರು ಸಾಯ್ತಾರೆ ಅನ್ನೋದನ್ನ ಇಮ್ಯಾಜಿನ್ ಮಾಡಕ್ ಆಗ್ತಿರೋ ವ್ಯಕ್ತಿ ಅಲ್ಲ ಸರ್. ಚೆನ್ನಾಗಿದ್ದವ್ರಿಗೆ ಮೊದಲ ಜ್ವರ ಆಗಿರೋ ಬಂದ್ರೆ ಏನಾಗ್ತಾರೆ, ಜ್ವರ ಬಂದ್ರೆ ಎಗರ್ಕೊಂಡ್ಬಿಡ್ತೀವಿ, ಸತ್ತೋಗ್ಬಿಡ್ತಾರೆ. ನೋಡಿ, ನಮಗೆ ಶಾಕಿಂಗ್ ಆಕ್ಚುಲಿ. ವೆಂಕಟಾದ್ರಿ ಸರ್ ಒಂದು ವಾರ ಇರಲಿಲ್ಲ, ಬೇರೆ ಎಲ್ಲೋ ಕೊಪ್ಪ ಎಲ್ಲೋ ಹೋಗಿದ್ರು ಅಂತ ಸುದ್ದಿ. ಓಕೆ, ಸಡನ್ ಆಗಿ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಅಂತ ಸುದ್ದಿ. ಓಕೆ ಓಕೆ, ವೆಂಕಟಾದ್ರಿ ಸರ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದು ಭಾಳ ದೊಡ್ಡ ವಿಷಯ ಅಲ್ಲ. ಓಕೆ, ಸೀರಿಯಸ್ ಅನ್ನೋ ಸುದ್ದಿ. ನಮಗೆ ಸೀರಿಯಸ್ ವೆಂಕಟಾದ್ರಿ ಸರ್ ಒಬ್ಬ ಹೆಂಗಿರೋ ಒಂದು ಸತ್ತೋದ್ರು ನಂಬಿಡುವುದು. ವೆಂಕಟಾದ್ರಿ ಸರ್ ಒಂಥರ ಭಾಳ ಎನರ್ಜಿ, ವೈಯಕ್ತಿಕವಾಗಿ ವಯಸ್ಸಾಗಿದೆ ಅಂದ್ಬಿಟ್ರೆ ಓಕೆ ಒಂಥರ ಎನರ್ಜಿ ವ್ಯಕ್ತಿ ಅವರು. ಅವ್ರಿಗೆ ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಗಿ ಸತ್ತೋದ್ರು ಅಂದರೆ ಒಂದು ಕ್ಷಣ ನಮಗೆ ಸಹಿಸ್ಕೊಂಡು. ಓಕೆ, ಈ ತರ ಮರೆಯಲಾಗದ ಘಟನೆಗಳು ಒಂದು ಸೀರೆ ನಡೀಬೇಕಂದ್ರೆ ತುಂಬಾ ಇರುತ್ತೆ. ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಪ್ರೇಮರಾವ್ ಅಂತ. ಪ್ರೇಮರಾವ್ ಅವರೇ ನಮಸ್ಕಾರ, ಎಲ್ಲಿಂದ? ಬೆಂಗಳೂರಿಂದನೇ. ಎಲ್ಲಿದೆ ಮೇಡಮ್ ಮನೆ? ಜಯನಗರ. ಓಕೆ, ಯಾರ ಜೊತೆ ಮಾತಾಡ್ಬೇಕು? ವಿಶು. ಮಾತಾಡಿ ಮೇಡಮ್. ನಮಸ್ತೆ ಸರ್. ಮೇಡಮ್ ನಮಸ್ತೆ, ಕಂಗ್ರೆಸ್ ನಿಮ್ಮ ಹೀರೋ ಇದಕ್ಕೂ ಸೀರಿಯಲ್ಗೆ. ಥ್ಯಾಂಕ್ಸ್. ಓಕೆ, ನನಗಿಂತ ನನ್ನ ಮಗಳು ನಿಮ್ಮ ತುಂಬಾ ಫ್ಯಾನ್. ಅವಳು ಲಂಡನ್ ಹೋದಕ್ ಹೋಗಿದ್ದು, ಬಂದ ತಕ್ಷಣ ಫಸ್ಟ್ ಕೇಳಿದ್ರು ರಾಧಾ ಕಲ್ಯಾಣ ಹೇಗ್ ಬರ್ತಾ ಇದೆ ಅಂತ. ಏನಂದ್ರೆ ಅದಕ್ಕೆ ಮತ್ತೆ ಆದ್ರೆ ಶಾರದನ್ ಸಾಯಿಸ್ಬೋದಾಗಿತ್ತು ಸರ್. ಶಾರದನ್? ಓ, ಶಾರದನ್ ನಿಮ್ಗೆ ಇಷ್ಟನಾ? ತುಂಬಾ ಇಷ್ಟ ಸರ್. ಅಂದ್ರೆ ಆ ಕ್ಯಾರೆಕ್ಟರ್ ಇಷ್ಟನಾ, ಅವ್ರ ಆಕ್ಟಿಂಗ್ ಇಷ್ಟನಾ? ಸಾಯದೆ ಇದಲ್ವಲ್ಲ, ಅಟ್ಲೀಸ್ಟ್ ಪ್ರಶ್ನೆ ತಪ್ಪ, ಬಟ್ ಲಾಸ್ಟ್ ಅಲ್ಲಿ ಎಂಡ್ ಸುಖಾಂತ್ ಇದ್ರೆ ಚೆನ್ನಾಗಿರೋದು ಅಂತ. ಅಂದ್ರೆ ನಿಮಗೆ ಅವ್ರನ್ನ ಸಾಯಿಸಬಾರ್ದಿತ್ತು, ಅವ್ರಿಗೆ ಪಶ್ಚಾತ್ತಾಪ ಬರೋ ತರ ಮಾಡ್ಬೇಕಾಗಿತ್ತು, ಪೈನ್ ಬರೋ ಇದು ಮಾಡಿ ಮತ್ತೆ ಅವರು ಇದಾಗೋ ತರ ಪ್ರಶ್ನೆ ಮಾಡೋ ತರ ಮಾಡಬೋದಿತ್ತು ಅಂತ. ಅಲ್ಲ, ಅವರಿಗೆ ಶಿಕ್ಷೆ ಕೊಡೋಷ್ಟು ಕೊಟ್ಟಾಗಿತ್ತು, ಪಶ್ಚಾತ್ತಾಪ ಆಗದೆ ಇರುವಂತ ಒಂದು ಕ್ಯಾರೆಕ್ಟರ್ ಅವರು. ಅಲ್ಲ ಕರೆಕ್ಟ್, ಬಟ್ ಯಾವಾಗ್ಲೂ ಹೆಂಗಸಿಗೆ ಅಲ್ವಾ ಶಿಕ್ಷೆ ಕೊಡೋದು ನೀವು? ಇಲ್ಲ, ಗಂಡಸಿಗೂ ಶಿಕ್ಷೆ ಕೊಡ್ತೀವಿ ನೋಡ್ರಿ, ನೀವು ಎಂಡೋರ್ಗು ನೋಡ್ರಿ, ಬರೀ ಹೆಂಗಸಿಗೆ ಅಷ್ಟೇ ಅಲ್ಲ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮೇಡಮ್. ಏನು ಭಯ ಬಿಡಿ, ಹೆಂಗಸ್ರಿಗೆಲ್ಲ ಶಾಂತನಿಗು ಬೀಳುತ್ತೆ ಏಟೋ, ಸಿಕ್ಕಾಪಟ್ಟೆ ರೆಡಿ ಮಾಡಿದ್ದಾರೆ ಎರಡು ದಿನ ನೋಡಿ, ಹೆಂಗ್ ಬಾರಿಸ್ತೀವಿ ಅಂತ ಅಂತ ಅವ್ರು ಹೇಳ್ತಾ ಇದಾರೆ. ಅದು ಹೆಂಗ್ ಬಾರಿಸ್ತಾರೆ, ಯಾರಿಗೆ ಬಾರಿಸ್ತಾರೆ, ಯಾರು ಯಾರಿಗೆ ಬಾರಿಸ್ತಾರೆ ನೋಡ್ಬೇಕು ಅಂದ್ರೆ ನೀವು ನೋಡ್ಲೇಬೇಕು ರಾಧಾ ಕಲ್ಯಾಣ. ಇನ್ನ ಮೂರು ದಿನ ಅದ್ಭುತವಾಗಿರುತ್ತೆ, ಗುರುವಾರ ಶುಕ್ರವಾರ ಶನಿವಾರ ಅಂತೂ ಆಕಸ್ಮಿಕ ತಿರುವುಗಳು, ಅದ್ಭುತವಾದಂತ ಎಂಡು, ತುಂಬಾ ಸಖತ್ತಾಗಿದೆ. ಸರ್ ಹಾಗೆ ಮಾತಾಡ್ತಾ, ಇವಾಗ ಕಡೆಯದಾಗಿ ಈ ಮೂರು ವರ್ಷಗಳು ಕಳೆದಿದ್ದೀರಾ, ಈಗ ನೆಕ್ಸ್ಟ್ ಸೀರಿಯಲ್ ನೀವು ಕಾಣಿಸ್ಕೊಳ್ಳಲ್ಲ ನನಗೆ ಗೊತ್ತಿರೋ ಪ್ರಕಾರ. ನನ್ನ ಇಲ್ಲ ಹಂಗೆ ಅಲ್ಲ, ಇರ್ಲಿ ಬಿಡಿ, ಇಲ್ಲಿ ಹೀರೋಗಳ ಆಗೋ ತನಕ ಎಲ್ಲ ಹಿಂಗೇನೆ, ಹೀರೋ ಆಗಿ ಸಿನಿಮಾ ಬಂದೇ ಬರುತ್ತೆ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಇಟ್ ಆಗೇ ಆಗುತ್ತೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸರ್. ಹಾಗೆ ಆಗುತ್ತೆ, ಥ್ಯಾಂಕ್ಸ್. ಆಮೇಲೆ ಅಟ್ಲೀಸ್ಟ್ ಕರೆದಾಗಲಾರು ಬನ್ನಿ. ಕಡೆಯದಾಗಿ ಮೂರು ವರ್ಷ ಕಳೆದಿರುವಂತಹ ಮೂರು ವರ್ಷ ನಿಮ್ಮನ್ನು ನೋಡಿರುವಂತಹ ವೀಕ್ಷಕರಿಗೆ ಏನು ಹೇಳ್ತಾ ಇದ್ದೀರಾ? ಫಸ್ಟ್ ಆಫ್ ಆಲ್ ವೀಕ್ಷಕರಿಗೆ ಅಫ್ಕೋರ್ಸ್ ಧನ್ಯವಾದ ಹೇಳಲೇಬೇಕು, ಯಾಕಂದ್ರೆ ನಮ್ಮನ್ನ ಆಲ್ಮೋಸ್ಟ್ ನಾಲ್ಕೂವರೆ ವರ್ಷ ಕೈ ಹಿಡಿದಿದ್ದೀರಾ, ಪ್ರೀತಿಸಿದ್ದೀರಾ, ಪ್ರೋತ್ಸಾಹಿಸಿದ್ದೀರಾ, ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದೀರಾ. ಯಾಕಂದ್ರೆ ಒಂದು ಸೀರಿಯಲ್ ನಾಲ್ಕೂವರೆ ವರ್ಷ ಕ್ರಾಸ್ ಆಗೋದು ಸಣ್ಣ ಆಟ ಅಲ್ಲ, ಒಂದು ಭಾಳ ದೊಡ್ಡ ವಿಷಯ ಅದು. ನಾವು ಅದರೊಳಗೆ ಇದ್ದಿದ್ದರಿಂದ ಬಹುಶಃ ನಮಗೆ ಅದ್ರ ಡೆಪ್ತ್ ಗೊತ್ತಾಗಲಿಲ್ಲ ಅನ್ಸುತ್ತೆ, ಗೊತ್ತು ಈಗಲೂ ಗೊತ್ತು. ಆದರೂ ಇಷ್ಟು ದೊಡ್ಡ ಹಿಟ್ ಮಾಡಿದ್ದು ಅಫ್ಕೋರ್ಸ್ ಜನತೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸದಾ ಹೇಗೆ ಇರಲಿ. ಮುಂದೆ ಕೂಡ ನಾವು ಮಾಡೋ ಸೀರಿಯಲ್ಗಳಾಗಿರ್ಬೋದು ಸಿನಿಮಾಗಳಾಗಿರ್ಬೋದು ಬಂದು ನೋಡಿ ಪ್ರೋತ್ಸಾಹ ನೀಡಿ. ಆಮೇಲೆ ನಾನು ಇನ್ನೊಂದಿಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅನ್ಕೊಂಡಿದ್ದೀನಿ, ಯಾಕಂದ್ರೆ ಈ ಸೀರಿಯಲ್ ಇಷ್ಟು ದೊಡ್ಡ ಹಿಟ್ ಆಗಿದೆ ಗೊತ್ತಾ. ಆ ಸೀರಿಯಲ್ ಫಸ್ಟ್ ರಾಧಾ ಕಲ್ಯಾಣ ಬಂದಾಗ ಯೂಶ್ವಲಿ ನಾಲ್ಕೂವರೆ ವರ್ಷದಿಂದ ಯಾರು ಫಾರಿನ್ಗೆ ಹೋಗಿ ಶೂಟ್ ಮಾಡುವಂತ ಧೈರ್ಯ ಮಾಡ್ತಾ ಇರಲಿಲ್ಲ. ನಮ್ಮ ಈ ಪ್ರೊಡ್ಯೂಸರ್ ಅವರು ಧೈರ್ಯ ಮಾಡಿ ಈ ಈ ಈ ಎಪಿಸೋಡ್ನ ಶುರು ಮಾಡಬೇಕಾದ್ರೆ ನಿನ್ನೆ ದುಬಾಯಿ, ಅಲ್ಲಿ ರೋಲ್ಸ್ ರಾಯ್ಸ್ ಕಾರ್ ಬೇಕು, ಒಂದು ಫೈವ್ ಸ್ಟಾರ್ ಹೋಟ್ಲು ಬೇಕು, ಇವೆಲ್ಲ ಬೇಕು. ಇದನ್ನ ಫಸ್ಟು ಶಾಟು ನಾವು ಅಲ್ಲೇ ರಾಧಾ ಕಲ್ಯಾಣನ ಫಾರಿನಲ್ಲೇ ತೆಗಿಬೇಕು ಅಂತ ಮಾಡಿದಂಥ ಒಳ್ಳೆ ಒಂದು ಪ್ರಯತ್ನ. ಇವತ್ತು ಪರವಾಗಿಲ್ಲ, ಎಲ್ಲ ಸೀರಿಯಲ್ ಅವರು ನಾವು ಆಸ್ಟ್ರೇಲಿಯಾಗೆ ಹೋಗ್ತೀವಿ, ಸಿಂಗಾಪುರ್ಗೆ ಹೋಗ್ತೀವಿ ಅಂತ ತೆಗಿತಾರೆ. ಆದರೆ 5 ವರ್ಷಗಳಿಂದ ನಮ್ಮ ಅಶು ಬೇದ್ರೆ ಅವರು ತಗೊಂಡಂಥ ನಿರ್ಧಾರ, ಥ್ಯಾಂಕ್ ಯು ಸರ್. 4.5 ವರ್ಷ ಒಳ್ಳೊಳ್ಳೆ ಅದ್ಭುತವಾದಂಥ ತಿರುವುಗಳ ಜೊತೆಗೆ ಒಳ್ಳೆ ಕಥೆಯನ್ನು ಕೊಟ್ಟಿದ್ದೀರಾ, ಒಂದು ಕಲೆ ಇದೆ ಸರ್. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಮುರಳಿ ಅವರೇ. ತಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್? ಅಮಿತಾ ಅಂತ. ಅಮಿತಾ ಎಲ್ಲಿಂದ ರೀ?
ಓಕೆ ಲಗ್ಗೆರೆ ಬ್ರಿಡ್ಜ್ ಇಂದ ಏನ್ ಮಾಡ್ಕೊಂಡಿದ್ದೀರಾ? ಮನೇಲೇ ಇದ್ದೀನಿ. ಓಕೆ ಮಾತಾಡ್ಬೇಕಾ ಮೇಡಮ್? ವಿಶ್ವ ಜೊತೆ ಮಾತಾಡ್ಬಿಡಿ, ಟೈಮ್ ಆಗೋಯ್ತು, ಲಾಸ್ಟ್ ಕಾಲ್ ನಿಮ್ದೇ. ಮೇಡಮ್ ಏನು ಲಗ್ಗೆರೆ ಬ್ರಿಡ್ಜ್ ಅಲ್ಲಿ ಇದ್ದೀರಾ, ಮನೇಲಿದ್ದೀರಾ? ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಸೂಪರ್, ನಾನು ಚೆನ್ನಾಗಿದ್ದೀನಿ. ರಾಧಿಕಾ ಅವ್ರು ನೀವು ಮೀಟೇ ಆಗಿಲ್ಲ. ಆಗ್ತೀವಿ ರಾಧಿಕನ್ ಮೀಟ್ ಆಗೋದು, ನನಗೂ ಅದೇ ಆಸೆ. ಏನ್ ಮಾಡ್ಬೇಕಂತಿದ್ದೀರಾ ಶಾಂತಲ್ ಅವ್ರಿಗೆ? ನೀವು ಏನ್ ಮಾಡ್ಬೇಕಂತಿದ್ದೀರಾ ಶಾಂತ ಅವರು? ನನಗೆ ನಾನು ಕೈಗೆ ಸಿಕ್ಕಿದ್ರೆ ಒಡೆದಾಕ್ ಬಿಡ್ಬೇಕು, ಚಚ್ಚಾಕ್ ಬಿಡ್ಬೇಕು ಅಂತಿದ್ದೀನಿ. ನೀವೇನ್ ಹೇಳ್ತೀರಾ? ಅಷ್ಟೊಂದು ಕೋಪ ಇದೆ ನಿಮ್ಗೆ? ಕೋಸ್ ಏನ್ರಿ ಹಿಂಗ ಹೇಳ್ತೀರಾ? ನಾನು ಮನೇನ ಬೀದಿಗೆ ತಂದಿದ್ದೇನೆ, ನನ್ನಿಂದ ನನ್ನ ಹೆಂಡತಿನ ದೂರ ಮಾಡಿದಾನೆ, ಮಗುನ್ ದೂರ ಮಾಡಿದಾನೆ, ಕೋಪ ಬರಲ್ವಾ? ಹೌದೌದು, ಅದಕ್ಕೆ ಶಾಂತಲಗ್ ನೀವು ಬಿಡ್ಬೇಡಿ, ಮತ್ತೆ ಶಾರದರ್ ನೀವು ತುಂಬಾನೇ ಇದ್ ಮಾಡ್ಬಿಟ್ರೆ ಅವ್ರನ್ನ ನೀವು ಸಾಯಿಸ ಹೆಂಗ್ ಮಾಡ್ಬಾರ್ದಾಗಿತ್ತು. ನೋಡಿದ್ರ ಯಾವಾಗ ನಿಮ್ಗೆ ಶಾರದನ್ ಆಕ್ಟಿಂಗ್ ಇಷ್ಟನೋ ಆ ಕ್ಯಾರೆಕ್ಟರ್ ಇಷ್ಟನೋ ಅಂತ? ಏ ಕ್ಯಾರೆಕ್ಟರ್ ಇಷ್ಟನೋ ಆಕ್ಟಿಂಗ್ ಇಷ್ಟನೋ, ಅಲೋ ಅಲೋ ಅಲೋ, ನೀವ್ ಆಮೇಲೆ ಮಾತಾಡಿ, ಆರೂವರೆ ಆಗೋಯ್ತು ಕಾರ್ಯಕ್ರಮ ಮುಗಿಸ್ಬೇಕು. ಥ್ಯಾಂಕ್ ಯು ಮೇಡಮ್, ನಿಮ್ಮನ್ನ ಬಹುಮಾನ ಮಾಡಿದ್ರೆ ಮುಳಿಯ ಜೀವನ ಸಭಾ ಆಕರ್ಷಕ ಭವನ ನಿಮ್ ಕಳಿಸ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೆ ಜೀ ಕನ್ನಡದ ಪರವಾಗಿ ಥ್ಯಾಂಕ್ ಯು ಸರ್. ವೆಜ್ ನಾನ್ ವೆಜ್? ನಾನ್ ವೆಜ್. ನಾನ್ ವೆಜ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ನಾನ್ ವೆಜ್ ಪುಸ್ತಕ ನಿಮಗೆ ಕೊಡ್ತಾ ಇದೀವಿ. ಮತ್ತೆ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಾಳೆ ಬರ್ತಾ ಇದ್ದಾರೆ ರಾಧಾ ಕಲ್ಯಾಣದ ರಾಧಾ ಅವರನ್ನೇ ಕರೆಸ್ತಾ ಇದೀವಿ ನಮ್ಮ ಕಾರ್ಯಕ್ರಮಕ್ಕೆ. ರಾಧಿಕಾ ಅವರು ಬರ್ತಾ ಇದ್ದಾರೆ, ಅವ್ರ ಜೊತೆ ನೇರವಾದ ಕಾರ್ಯಕ್ರಮದಲ್ಲಿ ಮಾತಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೆ ಸಿಗೋಣ ಅಲ್ಲಿ ತನಕ.